ಹಲೋ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಗೀತಾ ಧಾರಾವಾಹಿಯ ನಾಲಿನ ಸಂಚಿಕೆಯನ್ನು ಚಿತ್ರದ ಮುಖಾಂತರ ತಿಳಿಯೋಣ ಬನ್ನಿ ಗೀತಾ ಅವರ ತವರ ಮನೆಗೆ ಹೋಗಲು ಬ್ಯಾಗ್ ಪ್ಯಾಕ್ ಮಾಡ್ತಿರ್ತಾಳೆ ವಿಜಿ ಬಂದು ಅಲ್ಲ ಗೀತಾ ನನ್ನ ಬಿಟ್ಟು ಹೋಗ್ತಿದ್ಯಾ ನೀನು ನೀನಿಲ್ಲ ಅಂದರೆ ನಾನು ಬದುಕಲ್ಲ ಗೀತಾ ನಿನಗೆ ಗೀತಾ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲದೆ ಇರಬಹುದು ಆದರೆ ನನಗೆ ಮಾತ್ರ ನೀನು ನಿನ್ನ ಮೇಲೆ ಪ್ರೀತಿ ಇದೆ ನೀನು ನನಗೆ ಬೇಕು ಅಂತ ವಿಜಿ ಮಾತನಾಡ್ತಾ ಇರ್ತಾನೆ ಆಗ ಗೀತಾ ವಿಜಿ ನೀನು ಬದಲಾಗಬೇಕು ಅಂತ ಈ ಮನೆಗೆ ಬಂದೆ ಈಗ ನೀನು ಒಳ್ಳೆಯವನು ಆಗಿದೆಯಾ ಮೊದಲು ಇದ್ದ ಹಾಗೆ ನೀನು ಇಲ್ಲ ನನ್ನ ಕೆಲಸ ಮುಗಿದಿದೆ ನಾನು ಮನೆಗೆ ಹೊರಡಬೇಕು ಅಂತಾಳೆ ವಿಜಿ ಪ್ಲೀಸ್ ಗೀತಾ ನೀನು ಹೋಗಬೇಡ ಅಂತಾನೆ ಆದರೆ ಗೀತಾ ಮಾತ್ರ ಯಾವುದಕ್ಕೂ ಒಪ್ಪಲ್ಲ ಆಗ ವಿಜಿ ನಮ್ಮ ಪ್ರೀತಿ ಸುಳ್ಳ ಆದರೆ ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ಲವ ಅಂತಾನೆ ನನ್ನ ಜೊತೆ ಸುತ್ತಾಡಿದ್ದು ನನ್ನ ಜೊತೆ ಪ್ರೀತಿ ಮಾಡಿದ್ದು ಅದೆಲ್ಲ ಸುಳ್ಳ ಅಂತಾನೆ ಮೊದಲು ನೀನು ನನ್ನ ಒಪ್ಪಿಕೊಂಡಿದ್ದೀಯ ಆದರೆ ಇವಾಗಲೇ ಈವಾಗ ಇವಾಗ ಯಾಕೆ ಈ ರೀತಿ ಮಾಡ್ತಿದೆಯಾ ನನಗೆ ಸ್ವಲ್ಪ ಅರ್ಥ ಆಗ್ತಿಲ್ಲ ಅಂತ ವಿಜಿ ಮಾತನಾಡ್ತಾ ಇರ್ತಾನೆ ಆದರೆ ಗೀತಾ ಮಾತ್ರ ಮನೆಗೆ ಹೋಗಲು ಬ್ಯಾಕ್ ಪ್ಯಾಕ್ ಮಾಡ್ತಿರ್ತಾಳೆ ಮತ್ತೊಂದು ಕಡೆ ಭಾನುಮತಿ ಮತ್ತು ಅವರ ದೊಡ್ಡಣ್ಣ ಮಾತನಾಡ್ತಾರೆ ಆಗ ದೊಡ್ಡಣ್ಣ ಹೇಳ್ತಾನೆ ಅವಳು ಮನೆ ಬಿಟ್ಟು ಹೋಗ್ಬೇಕು ಅಂತ ತುಂಬ ಪ್ರಯತ್ನ ಮಾಡಿದ್ವಿ ಆದರೆ ಮನೆಯಿಂದ ಆಚೆ ಹಾಕೋಕ್ಕಾಗಿಲ್ಲ ಆದರೆ ಈಗ ಅವಳು ಮನೆಯಿಂದ ಆಚೆ ಹೋಗ್ತಿದ್ದಾಳೆ ಆಗ ಭಾನುಮತಿ ಹೇಳ್ತಾಳೆ ಅವಳಿಗೆ ಅವಮಾನ ಆಗೋ ಥರ ಮಾಡಿಸಿದ್ದು ನಾನೇ ಅಂತ ಹೇಳ್ತಾಳೆ ಆಗ ದೊಡ್ಡಣ್ಣ ಸರಿ ನಮ್ಮ ಕೆಲಸ ಈಸಿ ಆಯಿತಲ್ಲ ನಾವು ಇಷ್ಟು ದಿನ ಸುಮ್ಮನೆ ಕಷ್ಟಪಟ್ಟಿದ್ವಿ ಅಂತ ಮತ್ತೊಂದು ಕಡೆ ವಿಜಿ ಗೀತಾಗೆ ಪ್ಲೀಸ್ ಗೀತಾ ನನ್ನ ಬಿಟ್ಟು ಹೋಗಬೇಡ ಅಂತ ಕೇಳ್ಕೊತಾ ಇರ್ತಾನೆ ನೀನು ಇಲ್ಲದೆ ನಾನು ಒಂದು ಕ್ಷಣನೂ ಬದುಕಲ್ಲ ಅಂತ ಹೇಳ್ತಾನೆ ಆಗ ಗೀತಾ ನಮ್ಮಿಬ್ಬರ ಪ್ರೀತಿ ನಿಜ ಅಂದರೆ ನೀನು ನನ್ನ ನಿಜವಾಗಲೂ ಪ್ರೀತಿ ಮಾಡಿದರೆ ನೀನು ಎಲ್ಲಿ ನಿಂತಿದೆಯೋ ಅಲ್ಲೇ ನಿ ಇರು ನನ್ನ ತಡಿಬೇಡ ಅಂತಾಳೆ ಆಗ ವಿಜಿ ನಿಂತ ಜಾಗದಲ್ಲಿ ಬಿಡ್ತಾನೆ ವಿಜಿ ಪ್ಲೀಸ್ ಗೀತಾ ನನ್ನ ಅರ್ಥ ಮಾಡ್ಕೋ ನನ್ನ ಬಿಟ್ಟು ಹೋಗಬೇಡ ಅಂತ ಕಿರ್ಚಾಡ್ತಾಳೆ ಮತ್ತು ಭಾನುಮತಿ ದೊಡ್ಡನ್ನು ಗೀತಾ ಮನಸ್ಸಿಗೆ ಚುಚ್ಚಿ ಚುಚ್ಚಿ ಮಾತನಾಡುವ ರೀತಿ ಅವಮಾನವನ್ನು ಮಾಡ್ತಾರೆ ಆದರೆ ಗೀತಾ ಮಾತ್ರ ಯಾವ ಮಾತಿಗೂ ತಲೆ ಕೆಡಿಸ್ಕೊಳ್ಳಲ್ ತಲೆ ಕೆಡಿಸ್ಕೊಳ್ಳದೆ ಸುಮ್ಮನೆ ಹೋಗ್ತಾಳೆ ಇನ್ನೇನು ಆಚೆ ಹೋಗ್ ಬರಬೇಕು ಆಗ ಭಾನುಮತಿ ಗೀತಾಗೆ ನಿಂತ್ಕೋ ಗೀತಾ ಅಂತಾಳೆ ಆಗ ಈ ಮನೆಯಲ್ಲಿ ಒಂದು ಸಂಪ್ರದಾಯ ಇದೆ ಈ ಮನೆಗೆ ಯಾರೇ ಹೆಣ್ಮಗಳು ಬರಲಿ ಅರಿಶಿನ ಕುಂಕುಮ ಕೊಡ್ತೀವಿ ಅಂತಾಳೆ ಆಗ ಭಾನುಮತಿ ನನ್ನ ಕೈಯಿಂದ ನಿನಗೆ ಈಗಾಗಲೇ ತುಂಬಾ ಕೊಟ್ಟಿದ್ದೀನಿ ಅಂತಾಳೆ ಆಗ ಭಾನುಮತಿ ಗೀತಾಗೆ ಗೀತಾಳ ಬ್ಯಾಗ್ ಈಸ್ಕೊಂಡು ಮನೆಯಿಂದ ಬ್ಯಾಗ್ ಎಸಿತಾಳೆ ಅದು ಕಾರ್ನ ಹತ್ತಿರಕ್ಕೆ ಹೋಗಿ ಬೀಳುತ್ತೆ ಆಗ ಗೀತಾಳ ಕುತ್ತಿಗೆನ ಹಿಡಿದುಕೊಂಡು ಮನೆಯಿಂದ ಆಚೆಗೆ ತಲು ಬಿಡ್ತಾಳೆ ಆಗ ಗೀತಾ ತುಂಬಾ ಅಲ್ತಾಳೆ ಆದರೆ ವಿಜಿ ಮಾತ್ರ ಅದನ್ನು ನೋಡಿಕೊಂಡು ತುಂಬಾ ಕೋಪ ಮಾಡ್ಕೋತಾನೆ ಆದರೆ ಗೀತಾ ಹೇಳಿದ ಮಾತಿಗೋಸ್ಕರ ಅವನು ಅಲ್ಲೇ ನಿಂತಿರೋ ಜಾಗದಲ್ಲೇ ನಿಂತುಬಿಡ್ತಾನೆ ಆದರೆ ಈ ವಿಡಿಯೋ ನಿಮಗೆ ಲೈಕ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ